ನಾಡಿನ ಸಮಸ್ತ ಜನತೆಗೆ ದಸರಾ ಹಾಗೂ ಆಯುಧ ಪೂಜೆಯ ಶುಭಾಶಯಗಳು ಶುಭ ಕೋರುವವರು ಇಯಾನ್ ಎಲಿವೇಟರ್ಸ್ ಪ್ರೈವೇಟ್ ಲಿಮಿಟೆಡ್ ಈಗಾಗಲೇ ಬೆಳಗ್ಗೆ ಪೇಪರ್ ಅಲ್ಲಿ ನೋಡಿದ್ದು ಆಕ್ಚುಲಿ ಇವತ್ತು ಜಿಲ್ಲಾ ಪದಾಧಿಕಾರಿಗಳ ಸಭೆ ಅಂತ ಕರೆದಿದ್ದೀನಿ ಅಂತ ನಮ್ಮ ನೆನ್ನೆ ಪ್ರಧಾನ ಕಾರ್ಯದರ್ಶಿ ಹೇಳಿದ್ರು ಬಂದ್ರು ಬೆಳಗ್ಗೆ ಪೇಪರ್ ನೋಡಿದ್ರೆ ಅದು ಬೇರೆ ತರ ನಮ್ಮ ಬಿಜೆಪಿ ಸಭೆ ನಾವು ಮಾಡ್ತಾ ಇದ್ವಿ ಅಷ್ಟೇ ಇದು ಬಿಜೆಪಿ ಸಭೆ ಅಷ್ಟೇ ಇದರಲ್ಲಿ ಎರಡು ಮಾತೇ ಇಲ್ಲ ಆ ಬಿಜೆಪಿ ಸಭೆಯಲ್ಲಿ ಉಪಕಾರ ಏನಾದ್ರು ಸೇರಿದ್ರೆ ಸಂತೋಷ ತೊಂದರೆ ಇಲ್ಲ ವಿಷಯ ಬಂದ್ಬಿಡೋಣ ಇನ್ನು ಕರೆಕ್ಟ್ ಆಗಿ ಇನ್ನೊಂದು ನಾಲ್ಕು ಐದು ದಿನದೊಳಗೆ ವಿಧಾನಸಭಾ ಪ್ರತಿ ಏನು ಉಪಸಭಾ ಚುನಾವಣೆಗಳು ಮೂರು ಉಪಚುನಾವಣೆಗಳ ಘೋಷಣೆ ಆಯ್ತು ಬಹುಶಃ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಅದಕ್ಕೆ ಯಾರು ಕ್ಯಾಂಡಿಡೇಟ್ ನಾವೀಗಾಗಲೇ ನಾವೆಲ್ಲ ಎನ್ ಡಿ ಎದಲ್ಲಿ ಎನ್ ಡಿ ಎ ಪಾರ್ಟಸ್ ಇಡೀ ದೇಶದಲ್ಲಿ ಎನ್ ಡಿ ಎ ಪಾರ್ಟಸ್ ಅವ್ರು ಒಪ್ತೀವಿ ಇಡೀ ದೇಶ ಭಾರತ ದೇಶ ಅದು ಕರ್ನಾಟಕ ಅಂತ ಐತಿಯಲ್ಲ ಭಾರತ ದೇಶ ತಮಿಳುನಾಡು ತೋರ್ಪಡಕ್ ಆಗಲ್ಲ ಅದೇ ರೀತಿ ಎನ್ ಡಿ ಎದಲ್ಲಿ ಇಪ್ಪತ್ತು ಪಕ್ಷ ಇಪ್ಪತ್ತೊಂದು ಪಕ್ಷ ಇದೆ ಆದ್ರೆ ನಾವು ಬಿಜೆಪಿ ಕಾರ್ಯಕರ್ತರು ನಾವು ಬಿಜೆಪಿ ಉಳಿಬೇಕಲ್ಲ ಅದಕ್ಕೋಸ್ಕರ ಈ ಸಭೆ ಅಂತ ನಾನು ಅನ್ಕೊಂಡಿದ್ದೀನಿ ಏನಂತಕ್ಷ ನಾವು ಬಿಜೆಪಿ ಕಟ್ಟಬೇಕು ಬೇರೆ ಪಕ್ಷ ಕಟ್ಟಬಾರ್ದು ಅಂತ ಹೇಳ್ತಿಲ್ಲ ನಾವು ಬಿಜೆಪಿನ ಏರ್ಪಡದಲ್ಲಿ ಇಡೀ ಜಿಲ್ಲೆಯಲ್ಲಿ ಇಡೀ ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ ಸೌತ್ ಮೈಸೂರು ಏನಂತೀವಿ ನಾವು ಆ ಭಾಗ ಕಟ್ಟಕ್ಕೋಸ್ಕರ ನಾವು ಇವಾಗಿಂದಲೇ ಶುರು ಮಾಡೋಣ ಎಲ್ಲೋ ಲೋಪ ಆಗಬಾರ್ದು ಅನ್ನೋದು ಒಂದೇ ಒಂದು ಕಾರಣಕ್ಕೆ ನಿಂತಿದ್ದೀವಿ ಈ ಸಭೆ ಕರೆದಿದ್ದೀವಿ ಅಂತ ನನ್ನ ಭಾವನೆ ಮೊದಲಿಗೆ ನಾವಿನ್ನೂ ಯೋಗೇಶ್ವರ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಆಗಲಿ ನಾವು ಬಹಳ ಅವಶ್ಯಕತೆ ಇಲ್ಲ ನಮಗಿಂತ ಚೆನ್ನಾಗಿ ನಮ್ಮ ಪತ್ರಕರ್ತ ಮಿತ್ರರು ಹೇಳ್ತಾರೆ ಜನಸಾಮಾನ್ಯರು ಹೇಳ್ತಾರೆ ಮತದಾರರು ಹೇಳ್ತಾರೆ ಅವ್ರು ಯಾಕೆ ಗೆಲ್ಲಿಸ್ಬೇಕು ಯಾಕೆ ಓಟ್ ಹಾಕ್ಬೇಕು ಅಂತ ಬಹುಶಃ ಇದ್ಯಾವುದು ಬೇಡ ಕೆರೆಗಳನ್ನ ಎತ್ತವಾಗಿ ಹರಿದೋಗಂತ ನೀರನ್ನ ಕೆಲವೊಂದು ಕಡೆ ಕೆರೆಗಳ ಶೇಖರಣೆ ಮಾಡಿ ಆ ಹಳ್ಳಿಗಳಲ್ಲಿ ಆರ್ಥಿಕ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಯೋಚನೆ ಏನ್ ಬಂತಲ್ಲ ಅದೇ ದೊಡ್ಡದು ಆ ಒಂದು ಯೋಚನೆ ಬಂದಿತ್ತಲ್ಲ ಆ ಒಂದು ಯೋಚನೆಗೆ ನಾವು ಈ ಸತಿ ಅವ್ರಿಗೆ ಅಭ್ಯರ್ಥಿ ಮಾಡೋಣ ಅಂತ ಕೇಳ್ಕೊಳ್ಳೋಣ ಒಂದು ಎರಡನೇದು ಈಗಾಗಲೇ ಸುಮಾರು ಜನ ಮಾತಾಡಿದ್ರೆ ನಾವೆಲ್ಲೋ ಒಂದೆರಡು ಪದ ಬಳಕೆನೋ ಇನ್ನೊಂದು ಪಕ್ಷಕ್ಕೂ ಮೀರಿ ನಾವೇನೋ ಮಾತಾಡಿದೀವಿ ಅಂತ ಜಿಲ್ಲಾಧ್ಯಕ್ಷ ಅನುಮತಿಗಳನ್ನ ಹೇಳ್ತಾ ಇದ್ದೀವಿ ಇದು ಪಕ್ಷದ ವೇದಿಕೆ ಆಗಿರೋದ್ರಿಂದ ನಾವು ಪಕ್ಷದ ಸಿಸ್ಟಮ್ ಅಲ್ಲ ಬಂದಿರೋದ್ರಿಂದ ಕೆಲವೊಂದು ಪದ ಬಳಕೆಗಳು ನಾವು ಅಷ್ಟೊಂದು ಮುಂದುವರಿಯೋದು ಬೇಡ ನಾವಿನ್ನು ಬೆಂಗಳೂರಲ್ಲಿ ಇದ್ದೀವಿ ಇನ್ನು ನಾವು ದೆಲ್ಲಿ ತನಕ ಹೋಗ್ಬೇಕು ಬೆಂಗಳೂರಲ್ಲೇ ಕೂತ್ಕೊಂಡು ಮಾತಾಡೋಣ ಪಕ್ಷ ಅಂತಂದ್ರೆ ಇವಾಗ ಎಂ ಎಲ್ ಎಲೆಕ್ಷನ್ ನಾವು ಚೆನ್ನಪಡೆದ ಎಂ ಎಲ್ ಎಲೆಕ್ಷನ್ ಮಾತಾಡ್ತಾ ಇದ್ದೀವಿ ಇವತ್ತೇನಾದ್ರು ನಾವು ಸ್ವಲ್ಪ ಯಾವಾದ್ರೆ ಅಥವಾ ನಾವು ಸ್ವಲ್ಪ ಆರಾಮಾಗಿ ನೋಡಿ ಯಾರು ಕೊಡ್ಲಿ ಬಿಡಿ ಅಂತ ಏನಾರು ಅಂದ್ರೆ ನಾವು ನೆಕ್ಸ್ಟ್ ಸ್ಥಳೀಯ ಸಂಸ್ಥೆಗಳು ಹೋಗ್ಬೇಕು ಗ್ರಾಮ ಪಂಚಾಯತಿಗೆ ಹೋಗ್ಬೇಕು ತಾಲೂಕ್ ಪಂಚಾಯತಿಗೆ ಹೋಗ್ಬೇಕು ಜಿಲ್ಲಾ ಪಂಚಾಯತಿಗೆ ಹೋಗ್ಬೇಕು ಅವಾಗ ಅಂತ ಹೇಳ್ತಾರೆ ಚನ್ನಪಟ್ಟ ಬಿಡಿ ನಿಮ್ಗೆ ತೊಂದರೆ ಇಲ್ಲ ರಾಮನಗರ ಆರೋಳಿ ಮಡವಾಡಿಲೆಲ್ಲ ಅಥವಾ ಕಳಕ್ಪುರ ಅಥವಾ ಮಾಲ್ನಿ ಏ ನಾವು ಮೇಜರ್ ಇದೀವ್ರಿ ಹತ್ತು ಜಿಲ್ಲಾ ಪಂಚಾಯತ್ ಇದ್ರೆ ನಾನು ನಿಮ್ಗೆ ಎರಡು ಕೊಡ್ತೀವಿ ಒಂದು ಕೊಡ್ತೀವಿ ನಾವು ಒಂಬತ್ತು ತಗತ್ತೀವಿ ಅಂತಂದ್ರೆ ಏನ್ ಪ್ರಸಾದ್ ನೋಡ್ರೆ ಆರೋಳಿಗೆ ಬರ್ತಾರೆ ನಾಲ್ಕು ಇದ್ರೆ ನೀವು ಒಂದು ಕೊಡ್ತೀವಿ ಅದು ಒಂದು ಕೊಡಲ್ಲ ನಮ್ಮ ಜೊತೆ ಸೇರ್ಕೊಳ್ಳಿ ಅಂತ ಅನ್ಬೋದು ನಾವ್ಯಾವಾಗ ನಿದ್ರಾ ಪರಿಷ್ಠ ಆದ್ರೆ ಸೊ ನಮ್ಮ ಉದ್ದೇಶ ಬಿಜೆಪಿ ಜಿಲ್ಲಾಧ್ಯಕ್ಷ ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳ ಉದ್ದೇಶ ಯಾವುದೇ ಎನ್ ಡಿ ಎಲ್ಲಿ ಒಳಗುಟ್ಟು ಮಾಡ್ಬೇಕು ಅಂತಲ್ಲ ನಮ್ಮ ಪಕ್ಷನ ಸದೃಢ ಕಟ್ಟಬೇಕು ನಾಳೆ ಅಚಾತುರ್ಯ ಯಾಕಂದ್ರೆ ಹೊಂದಾಣಿಕೆ ಬೇರೆ ಜೊತೆ ಸೇರೋದು ಬೇರೆ ಇವತ್ತು ನಾವು ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ನಾಳೆ ಅದು ಬೇರೆ ಆಗ್ಬೋದು ರಾಜಕೀಯದಲ್ಲಿ ಹಿಂಗೆ ಅಂತಿರಲ್ಲ ಆದ್ರೆ ಅವ್ರು ನಮ್ಮ ಜೊತೆ ವಿಲೀನ್ ಆಗಿದ್ರೆ ನಾವು ಯೋಚನೆ ಮಾಡ್ಬೋದು ನೀವು ಯಾವ್ದಾದ್ರು ಕೊಡ್ರಿ ನಮ್ ಲೆಟರ್ ಇರ್ತಾನೆ ನಮ್ ಸಿಂಬಲ್ ತಾನೆ ಗೆಲ್ಲೋದು ಅಂತ ಸೊ ನಾವು ಕೂಡ ಯೋಜನೆ ಯೋಚನೆ ಮಾಡಬೇಕು ಹೊಂದಾಣಿಕೆ ನಾಳೆ ಅಕಸ್ಮಾತ್ ಆಗದ್ ಬೇಡ ಬೇರೆ ಯಾವ್ದಾದ್ರು ಪಕ್ಷದಲ್ಲಿ ಏನ್ ಮಾಡೋದು ನಾವು ಪಕ್ಷದಲ್ಲಿ ಯಾರು ಕ್ಯಾಂಡಿಡೇಟ್ ಇದ್ದಾರೆ ದಯ ಮಾಡಿ ನಾನೆಲ್ಲ ನಮ್ಮ ನಾಯಕರಿಗಿರ್ಬೋದು ಕಾರ್ಯಕರ್ತರಿಗಿರ್ಬೋದು ರಾಜ್ಯ ಘಟಕ ಇರಬಹುದು ರಾಷ್ಟ್ರ ಘಟಕ ಇರಬಹುದು ನಮ್ಮ ತಂದೆ ತಾಯಿ ಇದ್ದಂಗೆ ನಾವು ಅವ್ರಿಗೆ ಆದೇಶ ಕೊಡೋದು ಬೇಡ ಅವ್ರಿಗೆ ಗೊತ್ತು ಪಕ್ಷನ ಇಲ್ಲಿ ಸದೃಢ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತು ಅವ್ರಿಗೆ ಬಹುಶಃ ನಾವು ಆದೇಶ ಕೊಡೋದು ಬೇಡ ಯಾಕಂದ್ರೆ ಇಲ್ಲೆಲ್ಲ ನಾವು ಕೂತಿದ್ದೀವಿ ಅಂದ್ರೆ ಅದು ಯಾರೋ ಕೃಪೆ ಇರೋಕ್ಕಿಂತ ಪಕ್ಷದ ಕೃಪೆ ನಾವೆಲ್ಲ ಕೂತಿರೋದು ದಯ ಮಾಡಿ ನಾವೆಲ್ಲ ನಾವಿಲ್ಲಿನವ್ರಿಗಿಂತ ಜಾಸ್ತಿ ಕಾರ್ಯಕರ್ತರು ಮತದಾರರು ಒಗ್ಗಟ್ಟಾಗಿ ರಾಜ್ಯ ನಾಯಕತ್ವಕ್ಕೆ ರಾಷ್ಟ್ರ ನಾಯಕತ್ವಕ್ಕೆ ನಾವು ಯೋಗೇಶ್ವರವರಿಗೆ ಕೊಟ್ರೆ ಇಡೀ ಪಕ್ಷಕ್ಕೆ ಅನುಕೂಲ ಆಯ್ತದೆ ಜೊತೆಗೆ ಕಾರ್ಯಕರ್ತ ಸಬಲ ಆಯ್ತದೆ ಕಾರ್ಯಕರ್ತರ ಉಳಿದ್ರೆ ಮಾತ್ರ ಬಿಜೆಪಿ ಪಕ್ಷ ಬೆಳೆಯೋದು ಯಾಕಂದ್ರೆ ನಾವೆಲ್ಲ ಎರಡು ಸೀಟು ಮೂರು ಸೀಟ್ ಇಟ್ಕೊಂಡು ಅವೆಲ್ಲ ಬಂದವರು ನಮಗೆ ಕಲ್ಪನೆ ಇರಲಿಲ್ಲ ಮೂವತ್ತು ವರ್ಷದಿಂದ ಬಿಜೆಪಿ ಏನಾದ್ರು ಅಧಿಕಾರಕ್ಕೆ ಬರ್ಬೋದ ಅಂತ ಆದ್ರೂ ಕೂಡ ನಾವು ಪಕ್ಷ ಬಿಟ್ಟಾಗಲೇ ಬರ್ದೇ ಪರವಾಗಿಲ್ಲ ಶಾಶ್ವತ ಪ್ರತಿಪಕ್ಷ ನಾಯಕರಾಗಿರೋಣ ಅಂತ ದೇವದಯಿಂದ ಮತದಾರ ದಯೆಯಿಂದ ನಮ್ಮ ನಾಯಕರ ಲಕ್ಷಾಂತರ ಕಾರ್ಯಕರ್ತರ ಜೀವಧನ ನೀವು ನಂಬ್ತಿರೋ ಎಷ್ಟೊಂದು ಜನ ಕಾರ್ಯಕರ್ತರು ಲಕ್ಷಾಂತರ ಕಾರ್ಯಕರ್ತರು ಅಧಿಕಾರ ನೋಡ್ಲೇ ಇಲ್ಲ ನಾವಾರು ಅಟ್ಲೀಸ್ಟ್ ಇವತ್ತು ಅಧಿಕಾರ ನೋಡ್ತಾ ಇದೀವಿ ಕೂಟಕ್ಕಾರ ನೋಡಾಡ್ತಾ ಇದೀವಿ ನಮ್ಮೊಂದು ಅಟ್ಲೀಸ್ಟ್ ಸದಸ್ಯತೆ ಬೇರೆ ಮಾಡ್ಕೊತೀವಿ ಅಂತಂದ್ರೆ ನಮ್ಮ ನಾಲ್ಕು ಕಾರ್ಯಕರ್ತರು ಜಿಲ್ಲಾಧ್ಯಕ್ಷರು ಅವಾಗ ಅದು ಇಲ್ಲ
ಅದೇ ಚಿತ್ರಣ ಅದೇ ಇಲ್ಲಿ ಕನ್ನಡ ಪರಿಕರಿ ಇದೆ. ಪ್ರತಿ ಮೂರು ವರ್ಷಕ್ಕೆ ಒಂದ್ಸಲಿ ಸದಸ್ಯ ವಿಮಾನ ಮಾಡ್ತಿದ್ರು. ಅವತ್ತಿನ ಉದ್ದೇಶ ಇವತ್ತು ಸ್ವಲ್ಪ ನಿಕೃಷ್ಟ ಆಗಿದೆ. ಅವತ್ತು ಏನಿದ್ದಾರೆ ಮಾಡಿದಾಗ ಇವಾಗ ನಮ್ಮ ಮೊನ್ನೆ ಮೀಟಿಂಗ್ ಅಲ್ಲಿ ಇರ್ತಾ ಇದ್ರು ಜಿಲ್ಲಾ ರಾಜ್ಯದ ಆಫೀಸರ್ ಜಿಲ್ಲಾಧಿಕಾರಿ. ಸೊ ಏನಾಗ್ತಿದೆ ಅಂತಂದ್ರೆ ನಮ್ಮಲ್ಲೇ ನಾವು ಕುಕ್ತಾ 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 ಹೋಗದಷ್ಟು ಬಿಜೆಪಿ ಪಕ್ಷ ಕಟ್ಟಕ್ಕೆ ಆಗಲ್ಲ. ಯಾಕಂದ್ರೆ ನಾವೆಲ್ಲ ಇಲ್ಲಿರೋರು ಬಿಜೆಪಿಯೇ ಶಾಶ್ವತವಾಗಿ ಇರಬೇಕು ಅಂತ ಅನ್ಕೊಂಡಿರೋ. ಅದಕ್ಕೆ ಈ ಉದಾಹರಣೆ ಹೇಳ್ತಾ ಇದ್ದೀನಿ. ಸೊ ದಯಮಾಡಿ ನಮ್ಮ ಜಿಲ್ಲಾಧ್ಯಕ್ಷರು ಒಂದು ನಿಯೋಗ ರೆಡಿ ಮಾಡ್ಲಿ. ಏನ್ ಜಿಲ್ಲಾಧ್ಯಕ್ಷ ನೀವು ನಿಯೋಗ ರೆಡಿ ಮಾಡಿದ್ಮೇಲೆ ಸಭೆಗಳೇ ಮಾಡ್ತಿರೋದು ನಿಮ್ ಮೂರೇ ದಿನ ಇರೋದು. ಕಾಂಗ್ರೆಸ್ ಈಗಾಗಲೇ 22 ಸಲ ರೌಂಡ್ ಹೊಡೆದ್ಬಿಟ್ಟಾರೆ. ನಿಮ್ಗೆ ಹುಡುಕುದು ಕಾರ್ಯಕರ್ತರು ಸಿಗ್ತಾ ಇಲ್ಲ ಊರುಗಳಲ್ಲಿ. ಈಗಾಗಲೇ ನಗರಸಭೆಯಲ್ಲಿ ಎತ್ತಕೊಂಡು ಹೋಗೋರು, ಸ್ಥಳೀಯ ಸಂಸ್ಥೆ ಎತ್ತಕೊಂಡು ಹೋಗೋರು, ಇನ್ಯಾವಾಗ ನಾವು ಇಲ್ಲಿ ನಿಂತ್ಕೊಳ್ಳೋದು? ದಯಮಾಡಿ ಇವತ್ತೆ ನಾಳೆ ನಾವು ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು, ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ನಾಯಕರುಗಳು, ಕಾರ್ಯಕರ್ತರು ಒಂದು ನಿಯೋಗ ಮಾಡಿ ನಾವು ನಾಳೆನೇ ಜಿಲ್ಲಾ ರಾಜ್ಯಾಧ್ಯಕ್ಷರಾಗೋಣ. ಆ ಮೂಲಕ ರಾಷ್ಟ್ರ ನಾಯಕರು ಕಲಿಸೋಣ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಾವು ಬಿಜೆಪಿ ನಾವೆಲ್ಲ ಉಳಿಬೇಕು ಅಂದ್ರೆ ಯೋಗೀಶ್ ಅವರು ಟಿಕೆಟ್ ಮಾಡಿ ಅನುಕೂಲ ಅಂತ ನನ್ನ ಭಾವನೆ. ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನನ್ನ ಮಾತು ಗೊತ್ತಿದ್ದು. ಈಗ ನಾವು ಈಗಾಗಲೇ ನಾವು ಒಂದು ಲೈನ್ ನಿರ್ಣಯವನ್ನ ನಾವು ರಾಜ್ಯಕ್ಕೆ ಕೊಟ್ಟಿದ್ದೀವಿ. ಜಿಲ್ಲಾ ಸಭೆ ನಡೆಸಿ ಜಿಲ್ಲಾ ಸಭೆಯಲ್ಲಿ ಅನುಮೋದನೆ ಮಾಡಿ ಒಬ್ಬರನ್ನ ನಿರ್ಣಯವನ್ನ ನಾವು ಈಗಾಗಲೇ ರಾಜ್ಯಕ್ಕೆ ತಲುಪಿಸಿದೀವಿ. ರಾಜ್ಯದಿಂದ ರಾಷ್ಟ್ರಕ್ಕೂ ಕೂಡ ಅದು ಹೋಗಿದೆ. ಏನಪ್ಪಾ ಅಂದ್ರೆ ಚನ್ನಪಟ್ಟಣ ಉಪಚುನಾವಣೆಗೆ ಬಿಜೆಪಿಯಿಂದ ಯೋಗೇಶ್ವರನವರನ್ನೇ ಸ್ಪರ್ಧೆ ಮಾಡಬೇಕು. ಅದಕ್ಕೆ ನಮ್ಮ ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ಅನುವು ಮಾಡಿಕೊಡ್ಬೇಕು ಅಂತ ನಾವೀಗಾಗಲೇ ಎಲ್ಲ ಮಂಡಲದಲ್ಲೂ ಕೂಡ ಮತ್ತು ಜಿಲ್ಲಾ ಕಮಿಟಿಯಲ್ಲೂ ಕೂಡ ನಿರ್ಣಯವನ್ನು ಕೈಗೊಂಡು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಮುಂದುವರೆದ ಭಾಗವಾಗಿ ಇನ್ನೇನು ಚುನಾವಣೆ ಘೋಷಣೆ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ನಮ್ಮ NDA ಮಿತ್ರಕೂಟದ ನಮ್ಮ ಕುಮಾರಸ್ವಾಮಿ ಅವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೇವೆ. ನೀವು NDA ಕೂಡ ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ದೀರಿ. ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನ ಬಿಜೆಪಿಗೆ ಬಿಟ್ಕೊಡಿ. ನಾವು ನಮ್ಮ ಜಿಲ್ಲೆಯಲ್ಲಿ 4 ವಿಧಾನಸಭಾ ಕ್ಷೇತ್ರದಲ್ಲಿ ಸದೃಢವಾಗಿ ಚನ್ನಪಟ್ಟಣದಲ್ಲಿ ಇದ್ದೀವಿ. ನಮ್ಮ ಕಾರ್ಯಕರ್ತರಿಗೆ ಧ್ವನಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಚನ್ನಪಟ್ಟಣ ಕ್ಷೇತ್ರವನ್ನ ನೀವು ಬಿಜೆಪಿಗೆ ಬಿಟ್ಕೊಡು ಅಂತ ವಿನಮ್ರವಾಗಿ ಕುಮಾರಸ್ವಾಮಿ ಅವ್ರನ್ನ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಕಾರ್ಯಕರ್ತರು ಈಗೆಲ್ಲ ಒಂದು ಒಕ್ಕಲನ್ನು ನಿರ್ಣಯ ಮಾಡ್ತಾ ಇದ್ದೀವಿ. ನಮಗೆ ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಯೋಗೇಶ್ವರ ಅವರಿಗೆ ಇಲ್ಲಿ ಟಿಕೆಟ್ ಅನ್ನ ಕೊಟ್ಟು NDA ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕು. ಆ ಮೂಲಕ ಈ ರಾಮನಗರ ಜಿಲ್ಲೆಯಲ್ಲಿ ಪಕ್ಷವನ್ನ ಬಲಿಷ್ಠಗೊಳಿಸಬೇಕು ಅಂತ ಕೇಳ್ಕೊಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ.